ಸ್ವರ್ಗದ ದ್ವಾರವಾದ ಕೈಲಾಸಗಿರಿ ಬೆಟ್ಟವು ಬೆಂಗಳೂರಿನಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿರುವ ಚಿಂತಾಮಣಿಯ ಒಂದು ಹೆಮ್ಮೆಯ ಗೋಪುರ ಇದಾಗಿರುತ್ತಾ. ಇರುವ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿ ಇರುವುದಕ್ಕೆ ಇಷ್ಟಪಡ್ತೀನಿ, ಯಾಕೆಂತಂದರೆ ಮರಳಿ ಬರೋದು ನೆನಪುಗಳು ಮಾತ್ರ, ಸಮಯವಲ್ಲ. ಬನ್ನಿ ಸ್ನೇಹಿತರೆ, ಎಲ್ಲರಿಗೂ ಆರ್ಟ್ ಗುರು ಚಾನಲ್ಗೆ ಸ್ವಾಗತಿಸುತ್ತಾ ಮತ್ತೊಮ್ಮೆ ಮಗದಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗುರುಶಾನ್ ಚಿನ್ಮನ್. ನಿಮಗೆ ಇವತ್ತಿನ ದಿವಸ ಒಂದೊಳ್ಳೆ ಪ್ಲೇಸ್ ಬಗ್ಗೆ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಹಾಗೆ ಅದು ತೋರಿಸ್ತಾ ಹೋಗ್ತೀನಿ. ಚೆನ್ನಾಗಿದೆ, ಒಳ್ಳೆ ಪ್ಲೇಸ್ ಇದೆ, ನಾನಂತೂ ಸಖತ್ತಾಗಿ ಎಂಜಾಯ್ಮೆಂಟ್ ಮಾಡಿದ್ದೀನಿ. ನಾವು ನಿನ್ನೆ ರಾತ್ರಿಯೇ ಬಂದಿರೋದ್ರಿಂದ ಇಲ್ಲಿ ಫೈರ್ ಕ್ಯಾಂಪ್ ಎಲ್ಲ ಮಾಡಿಬಿಟ್ಟು ಒಂದು ಸಣ್ಣದಾಗಿ ಎಂಜಾಯ್ಮೆಂಟ್ ಮಾಡಿದ್ವಿ. ಮೊದಲು ಆ ಫೈರ್ ಕ್ಯಾಂಪ್ನ ನೋಡ್ಕೊಂಡು ಬಂದುಬಿಟ್ಟು ಕೊನೆಗೆ ಬೆಟ್ಟದ ಬಗ್ಗೆ ಎಲ್ಲನೂ ತೋರಿಸ್ತಾ ಹೋಗ್ತೀನಿ, ಬನ್ನಿ ನೋಡುವ. ಯಾವಾಗಾದ್ರೂ ಬರ್ಬೇಕಾದ್ರೆ ಟೆಂಟ್ ಹಾಕ್ಬೇಕಂದ್ರೆ ಹೇಳ್ತೀನಿ ನಾನು. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇವತ್ತು ಈ ಫೈರ್ ಕ್ಯಾಂಪ್ ಅಲ್ಲಿ ಯಾವ ರೀತಿಲಿ ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸಖತ್ ಮಜಾ ಬರ್ತಿದೆ. ನಿಮ್ಮೇನ್ ಶಿವ ಬೆಟ್ಟ ಹಾಕಿರ್ತಾನೆ ಬಿಡ್ರಿ ನಮ್ಗೆ. ಹೆಚ್ಚು ಬಿಸಿ ಮಾಡಕ್ಕಿರೋಣಪ್ಪ ನೀನು ಬನ್ನಣ್ಣ. ಏನೇನಿದೆ ತಿಳ್ಕೊಳ್ಳೋ ತಾಕತ್ತು ನಮಗೆಲ್ಲಿದೆ? ಅವ್ರಿಗೆ ಕೊಟ್ಟಿನಿ ಒಳ್ಳೆ ಮಗಂಟ್. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇವಾಗ ಯಾವ ರೀತಿಲಿ ಈ ಥರ ಫಾಗ್ ಇದೆ ನೋಡಿ. ನಾವು ಈ ಥರ ಏನು ಮಾಡಿದ್ವಿ, ಟೆಂಟ್ ಹಾಕ್ಕೊಂಡ್ಬಿಟ್ಟು ಈ ಥರ ಎಲ್ಲ ಫ್ರೆಂಡ್ಸ್ ಎಲ್ಲ ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀವಿ. ನೋಡ್ತಿದ್ದೀರಲ್ಲ ವೆದರ್ ಹಿಂದ್ಗಡೆ ಹೇಗಿದೆ ಅಂತಕ್ಕಂಥದ್ದನ್ನ. ಮೇಲ್ಗಡೆ ಆ್ಯಕ್ಚುಲಿ ಬೆಟ್ಟ ಇದೆ, ಅಲ್ಲಿ ಲೈಟ್ ಕಾಣ್ತಿದೆ, ನಿಮಗೆಲ್ಲ ಕಾಣಿಸ್ತಿರ್ಬೋದು ಮೇಲ್ಗಡೆ. ಇವಾಗ ನಾವು ಆ ಬೆಟ್ಟದ ಮೇಲೆ ಹೋಗಬೇಕು, ಬನ್ನಿ ಮುಂದೆ ನೋಡುವ. ಇವಾಗ ಒಂದು ಸ್ವಲ್ಪ ಚಾಯಿ ಎಲ್ಲ ಕುಡ್ಕೊಂಡು ಹೋಗೋಣ. ಈ ಹಿಲ್ಸ್ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ನೋಡ್ತಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಲಿದೆ ಈ ಕ್ಲೈಮೇಟಲ್ಲಿ, ಮಂಜು ಯಾವ ಥರ ಬಿದ್ದಿದೆ ನೋಡಿ. ಅಲ್ಲಿ ಮೇಲ್ಗಡೆ ಕಾಣಿಸ್ತೈತೆ ಈ ಬೆಟ್ಟ, ಇವಾಗಲೇ ಒಂದು ಚೂರು ಕಾಣಿಸ್ತಾ ಇರಲಿಲ್ಲ, ಇವಾಗ ಲೈಟಾಗಿ ಅದು ಮಂಜು ಕಾಣ್ತಿದೆ. ಅದನ್ನು ಒಂದು ರೀತಿಲಿ ನೋಡ್ತಾ ಹೋಗಿ. ಬನ್ನಿ ಸ್ನೇಹಿತರೆ, ಇವಾಗ ನಿಮಗೆ ಇದೊಂದೆಲ್ಲ ಇಲ್ಲಿ ಏನೇನು ಇದ್ದಾವೆ ಅಂತಕ್ಕಂಥದ್ದು ಒಂದು ಲೈಟಾಗಿ ಇಲ್ಲಿ ಟೋಟಲಿ ಬೋರ್ಡ್ ತೋರಿಸ್ತೀನಿ ನೋಡ್ತಾ ಹೋಗಿ. ಬನ್ನಿ ಫ್ರೆಂಡ್ಸ್, ಇವಾಗ ನಿಮಗೆ ಇನ್ನೊಂದು ಒಳ್ಳೆ ವ್ಯೂ ಪಾಯಿಂಟ್ ತೋರಿಸ್ತೀನಿ. ಈ ವ್ಯೂ ಪಾಯಿಂಟ್ ಅಂತೂ ಸಖತ್ತಾಗಿದೆ ನೋಡೋದಕ್ಕೆ. ಸೂರ್ಯ ಯಾವ ಥರ ಕಾಣ್ತಿದೆ ಅಂದರೆ ಬರೀ ಒಂದು ಬಾಲ್ ಥರ ಕಣ್ಣಂಗೆ ಕಾಣ್ತಿದೆ. ಸ್ಪೆಷಲಾಗಿ ನಿಮಗೆ ಇದು ತೋರಿಸ್ತೀನಿ. ಬನ್ನಿ ಇವಾಗ ಆ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಅಲ್ಲೇ ಸಮೀಪನೇ ಇದ್ದೀನಿ.
ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಇವಾಗ ಆ ಬೆಟ್ಟ ಕಾಣಿಸ್ತಿತ್ತಲ್ಲ, ಆ ಬೆಟ್ಟಕ್ಕೆ ಒಂಥರ ಬೆಂಕಿ ಹತ್ತಿರೋ ತರ ಒಂದು ಫೀಲ್ ಆಗ್ತಿದೆ ನೋಡಿ. ಇದು ನೋಡಿ ಫಾಗ್ ಯಾವ ತರ ಹೋಗ್ತಿದೆ. ವಾ, ಇದೊಂದು ಚಿಕ್ಕದಾಗಾದ್ರೆ ಮಧ್ಯದಲ್ಲಿ ಬಂದು ಸನ್ ಸನ್ರೈಸ್ ನೋಡಿದ್ದೀರಾ ನೀವೆಲ್ಲ. ಇವಾಗ ಇವಾಗ ನಾವು ನಮ್ಮ ಟೆಂಟ್ ಕಡೆ ಹೋಗ್ತಾ ಇದ್ದೀನಿ. ಟೆಂಟ್ ಕಡೆ ಹೋಗಿ ಅಲ್ಲಿಂದ ಸ್ವಲ್ಪ ಇನ್ನೂ ಕ್ಯಾಮ್ರಾ ಲೆನ್ಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಬೇರೆ ಬೇರೆ ವ್ಯೂ ಪಾಯಿಂಟ್ಗೆ ಹೋಗೋದಿದೆ. ಅಲ್ಲಿ ಮೇಲ್ಗಡೆ ಎಲ್ಲ ಫೋರ್ಟ್ ಇದೆ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಕಾಣಿಸ್ತದೆ ನಿಮಗೆಲ್ಲನೂ. ಅದನ್ನು ಡಿಟೇಲ್ ಆಗಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇವಾಗ ಮೊದಲು ನಾವು ನಮ್ಮ ಟೆಂಟ್ ಹತ್ರ ಹೋಗ್ಬಿಟ್ಟು ಯಾಕಂತಂದರೆ ಆ ಟೆಂಟಿನ ಫೋಟೋ ಎಲ್ಲ ತೆಗೆದುಬಿಡ್ಬೇಕು. ಇವಾಗ ಆ ಓನರ್ ಬಂದರೆ ಬಿಡಲ್ಲ ಅಂತೆ, ಅದಕ್ಕೋಸ್ಕರ ನಮ್ಮ ಟೆಂಟ್ ಎಲ್ಲ ತೆಗೆದುಬಿಟ್ಟು ಅದರಲ್ಲಿ ಕೆಲವೊಂದು ಬ್ಯಾಗ್ ಇದ್ದಾವೆ ಎಲ್ಲ ತಗೊಂಡು ಪ್ಯಾಕ್ ಮಾಡಿಟ್ವಿ ಅಂದರೆ ಏನೂ ರಿಸ್ಕ್ ಇರಲ್ಲ. ಬನ್ನಿ ನಮ್ಮ ಟೆಂಟ್ ಕಡೆ ಹೋಗ್ಬಿಟ್ಟು ಅದೊಂದೆಲ್ಲ ತಗೊಂಡು. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ. Heart is like the open highway. Open highway. Hey, let's chala da. Toll hakbek. Hello, hi, my YouTube. Na kelil ni. Inna bi urkam da akir matiyo. Bejado. Heart is like comment to highway. Amu urkuru yarda north kanada urkuru kalisikke car edra ga taru. North Karnataka da world famous antare. ಸನ್ರೈಸ್ ಎಲ್ಲ ನೋಡಿದ್ರಿ, ಇಲ್ಲೆಲ್ಲ ಒಂದು ವ್ಯೂ ಪಾಯಿಂಟ್ ಇದೆ. ಅಲ್ಲಿ ಇನ್ನೂ ಕೂಡ ಸಖತ್ತಾಗಿ ಕಾಣುತ್ತೆ. ಈ ಕಡೆ ನೋಡ್ತಾರೆ ಯಾವ ರೀತಿಯಲ್ಲಿ ಕಾಣುತ್ತೆ ಅಂತಕ್ಕಂಥದ್ದನ್ನ. ಆ ಕಡೆ ಮತ್ತು ಈ ಕಡೆ ಎಲ್ಲ ಅಂಬಾಜಿ ದುರ್ಗ ಬೆಟ್ಟ ಅಂತಾರೆ ಇದಕ್ಕೆ ಆಲ್ಮೋಸ್ಟ್ ಅಲ್ಲ. ಅದಕ್ಕೆ ಬಿಟ್ಟರೆ ಇದಕ್ಕೆ ಕೈಲಾಸಗಿರಿ ಬೆಟ್ಟನೂ ಏನೋ ಅಂತಾರೆ, ಕೈಲಾಸಗಿರಿ ಹಿಲ್ ಏನೋ ಅಂತಾರೆ. ಅದು ಕೂಡ ಕೀಳ್ಕೊಳ್ಳಿ, ಗೂಗಲಲ್ಲಿ ಸರ್ಚ್ ಮಾಡಬೇಕಾದ್ರೆ ಅದೇ ಸರ್ಚ್ ಮಾಡಿ ಸಿಗುತ್ತೆ ಬೇಗನೆ. ಈ ವ್ಯೂ ಪಾಯಿಂಟ್ ನೋಡಿ ಕೆಳಗಡೆ ಯಾವ ಥರ ಇದೆ ಹೊಲನ ಎಲ್ಲ ಒಂದೊಂದು ರೀತಿಲಿ. ಈ ಕಡೆ ಸನ್ರೈಸು ಮತ್ತು ಈ ಕಡೆ ಸನ್ಸೆಟ್ ಪಾಯಿಂಟ್ ಇರುತ್ತೆ. ಆ ಸನ್ಸೆಟ್ ಪಾಯಿಂಟ್ಗೆ ಹೋಗ್ಬೇಕಾದ್ರೆ ಮತ್ತೆ ಇವಾಗ ಸಾಯಂಕಾಲ ಎಲ್ಲ ಕುತ್ಕೋಬೇಕಾಗುತ್ತೆ, ಅಷ್ಟೊತ್ತೆಲ್ಲ ಟೈಮ್ ಇಲ್ಲ. ಇವಾಗಾಗಲೇ ತುಂಬಾ ಬಿಸಿಲಾಗಿದೆ, ಅದಕ್ಕೋಸ್ಕರ ನಾವು ಇವಾಗ ಮತ್ತೆ ಬೆಂಗಳೂರಿಗೆ ಹೋಗ್ಬಿಟ್ಟು. ಸೊ ಅಲ್ಲಿ ಮೇಲ್ಗಡೆ ಇದು ಫೋರ್ಟ್, ಮೇಲ್ಗಡೆ ಫೋರ್ಟ್ ಎಲ್ಲ ಇದ್ದಾವೆ, ದೇವಸ್ಥಾನ ಇದೆ ಅಂತೆ, ಅಲ್ಲೆಲ್ಲ ಹೋಗ್ಬೋದು ಅಥವಾ ನೋಡೋಣ. ಹೋಗೋಕೆ ಬಿಟ್ಟರೆ ಹೋಗ್ಬೋದು ಅಲ್ಲಿ, ಇಲ್ಲ ಅಂದರೆ ಇಲ್ಲ. ನೋಡಿದ್ರಲ್ಲ ಹಿಂಗಡೆ ಯಾವ ಥರ ಇದೆ. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಮತ್ತೆ ಬೆಂಗಳೂರು ಪಯಣ. ಬಾಯ್ ಬಾಯ್. ನಿನ್ನೆ ರಾತ್ರಿ ಬರಬೇಕಾದ್ರೆ ಈ ವ್ಯೂ ಪಾಯಿಂಟ್ನ ನಾವೆಲ್ಲ ವೇಸ್ಟ್ ಮಾಡಿದ್ವಿ.
ಬನ್ನಿ ಇವಾಗ ಆ ವ್ಯೂ ಪಾಯಿಂಟ್ನ ನೀವು ಕೂಡ ನೋಡಿ ಎಂಜಾಯ್ಮೆಂಟ್ ಮಾಡಿ. ನಾನಂತೂ ಸಖತ್ತಾಗಿ ಎಂಜಾಯ್ಮೆಂಟ್ ಮಾಡಿದೆ. ನಿನ್ನೆ ರಾತ್ರಿ ಏನೂ ಅಷ್ಟೊಂದು ಕಾಣಿಸ್ಲಿಲ್ಲ, ಫುಲ್ ಕತ್ತಲೆಯಾಗಿತ್ತು. ಅದಕ್ಕೋಸ್ಕರ ಆ ಬರಬೇಕಾಗಿರೋ ಒಂದು ದಾರಿನ ತೋರಿಸ್ತಾ ಹೋಗ್ತಾ ಇದ್ದೀನಿ. ನೋಡ್ತಾ ಹೋಗಿ ಆ ರೋಡ್ ಯಾವ ರೀತಿಯಲ್ಲಿದೆ ಅಂತಕ್ಕಂಥದ್ದನ್ನ ಸ್ವಲ್ಪ ಗಟ್ಟಿ ನೆಲ, ಮಳೆ ಬಂದರೆ ಬರೋದು ಸ್ವಲ್ಪ ಕಷ್ಟನೇ. ಯಾಕಂತಂದರೆ ತುಂಬ ನೆಲ ಕೆಲವೊಂದು ಇದರಲ್ಲಿ ಮೆತ್ತ ಮೃದುವಾಗಿದೆ, ಇನ್ನೊಂದು ಸ್ವಲ್ಪ ದೂರ ಆದರೆ ಸ್ವಲ್ಪ ಗಟ್ಟಿಯಾಗಿದೆ. ರೋಡ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇನ್ನು ನೋಡ್ತಾ ಹೋಗಿ ಹಾಗೆ ಅಲ್ಲಲ್ಲಿ ಕೆಲವೊಂದು ತೊಳ್ ನಿಂತ್ಕೊಂಡ್ರೆ ಒಂದು ಒಳ್ಳೆ ಸ್ಪಾಟ್ಗಳೂ ಇದ್ದಾವೆ, ಒಳ್ಳೆ ನೇಚರ್ ಜೊತೆ ಎಂಜಾಯ್ಮೆಂಟ್ ನಾವು ಮಾಡ್ಬೋದು. ನೋಡಿ ಅಲ್ಲಿ ಮೇಲ್ಗಡೆ ಬೆಟ್ಟ ಇದೆಯಲ್ಲ, ಆ ಬೆಟ್ಟದಿಂದ ನಾವು ಇಲ್ಲಿ ತನಕ ಬಂದ್ವಿ. ಇವಾಗ ಒಳ್ಳೆ ನೇಚರ್ ಇದೆ, ಸಖತ್ ಎಂಜಾಯ್ಮೆಂಟ್ ಮಾಡ್ಬೋದು. ಈ ಬೆಟ್ಟ ಸುಮ್ಮನೆ ಅಲ್ಲ, ಈ ಬೆಟ್ಟ ಒಂದು ಇತಿಹಾಸನೂ ಹೇಳುತ್ತೆ. ಅಂಬಾಜಿರಾವ್ ಹಾಗೂ ಕುಂಭಾಜಿರಾವ್ ಎಂಬ ಎರಡು ಇಬ್ಬರು ಪಾಳೆಗಾರರಲ್ಲಿ ಆಳ್ವಿಕೆ ಮಾಡಿದ್ರು ಅಂತ ಇತಿಹಾಸದಲ್ಲಿ ನೋಡ್ಬೋದು. ಹಾಗೆ ಇದು ಬೆಟ್ಟದ ಮೇಲೆ ಎರಡು ಗುಡಿಗಳು ಟೆಂಪಲ್ಗಳಿದ್ದಾವೆ, ಒಂದು ದುರ್ಗಾ ಪರಮೇಶ್ವರ, ಇನ್ನೊಂದು ವೀರಾಂಜನೇಯ ಸ್ವಾಮಿ ಟೆಂಪಲ್. ಅದು ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ನಿರ್ಮಿಸಲ್ಪಟ್ಟಿದೆ ಅಂತ ಹೇಳ್ತಾರೆ. ನೀವು ಕೂಡ ಬನ್ನಿ, ಎಂಜಾಯ್ಮೆಂಟ್ ಮಾಡಿ. ಈ ಥರ ಪ್ಲೇಸ್ಗಳಲ್ಲಿ ಯಾವುದೇ ರೀತಿಯಿಂದ ಕಚ್ಚರ ಆ ಥರ ಏನು ಮಾಡೋಕ್ಕೆ ಹೋಗಬೇಡಿ, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಈ ಪ್ಲೇಸ್ನು ಸಖತ್ತಾಗಿದೆ. ಇನ್ನು ಮುಂದೆ ಬರೋರಿಗೆ ಇನ್ನೂ ಈ ಸ್ಪಾಟ್ನ ಚೆನ್ನಾಗಾಗುತ್ತೆ, ಅಭಿವೃದ್ಧಿ ಮಾಡೋಣ ಅಂತ ಹೇಳ್ತಾ ನೋಡ್ತಾ ಹೋಗಿ ಈ ವಿಡಿಯೋನ ಎಂಜಾಯ್ ಮಾಡ್ತಾ ಹೋಗಿ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ನ ತೋರಿಸ್ತಾ ಹೋಗ್ತೀನಿ. ಹೋಗ್ಬೇಕಾಗಿರೋ ದಾರಿ ಇದೇನೆ, ಈ ಕಡೆ ಮೇಲ್ಗಡೆ ಹೋಗಿದ್ರೆ ನಾವು ಬೆಟ್ಟಕ್ಕೆ ಹೋಗ್ತೀವಿ. ನೋಡಿ ಬೆಟ್ಟ ಯಾವ ರೀತಿಯಲ್ಲಿ ತುಂಬಿದ್ದಾರೆ ಅಂತ ಹೇಳ್ಬಿಟ್ಟು, ಇಲ್ಲಿಂದ ಸುಮಾರು 3 ಕಿಲೋಮೀಟರ್ ಇದೆ ಮೇಲ್ಗಡೆ.